ಯಾವಾಗ ಮದುವೆ ಆಗಿದ್ದು ಇಂದು ನಾನು ಟೂ ತೌಸಂಡ್ ಟೆನ್ನಲ್ಲಿ ಮದುವೆ ಅದೇ ಓಕೆ ಟೂ ತೌಸಂಡ್ ಟೆನ್ನಲ್ಲಿ ಮದುವೆ ಆಗಿತ್ತು ಸೊ ನಾನು ಲವ್ ಮ್ಯಾರೇಜ್ ಅದೆ ಲವ್ ಮ್ಯಾರೇಜ್ ಆಗಿದ್ದ ತಕ್ಷಣ ಎಲ್ಲ ನಾನು ಬಿಟ್ಬಿಟ್ರು ಅತ್ತೆ ಮನೆ ನನ್ನ ಮನೆಯವರೆಲ್ಲ ಎಲ್ಲ ಸೇರಿ ನಾನು ಬಿಟ್ಬಿಟ್ರು ಓಕೆ ಸೊ ಮತ್ತೆ ರೀಸ್ ಲೈಫ್ನ ನಾನು ಮತ್ತೆ ಸ್ಟಾರ್ಟ್ ಮಾಡಿಕೆ ನಂದು ಹೆಂಗೆ ಅಂತಾರೆ ಎಗೇನ್ ಎಗೇನ್ ಡುಮ್ಕಿ ಹೊಡೆದು 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 ನಾನು ಸ್ಟಾರ್ಟ್ ಆಗಿದ್ದು ಈ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಎಲ್ಲ ಅನ್ಕೊಂಡಿದ್ರ ಈ ಮಟ್ಟಕ್ಕೆ ಬೆಳಿತೀನಿ ಹಿಂಗೆಲ್ಲ ಲೈಫ್ ಅಲ್ಲಿ ಅನ್ಕೊಂಡಿಲ್ಲ ಸರ್ ನನ್ಗೊಂದು ಕೆಲಸ ಬೇಕು ಅಂತ ಹೋಗಿದ್ದೆ ಲೈಸಿಗೆ ಆಯ್ತಲ್ವಾ ಒಂದು ಏಜೆಂಟ್ ಆಗಿ ಒಬ್ಬ ಇದೆ ಯಾವ ಇಯರ್ ಅದು ಮೇ ಬಿ ಟೂ ತೌಸಂಡ್ ಫೈವ್ ಅಲ್ಲಿ ಟೂ ತೌಸಂಡ್ ಫೈವ್ ಅಲ್ಲಿ ಹದಿನಾರು ವರ್ಷ ಹದಿನಾರು ವರ್ಷ ನಾನು ಯಾವತ್ತು ಬ್ಯಾಟ್ ಹಿಡಿದಿಲ್ಲ ಅಂದ್ರೆ ಐ ಮೀನ್ ನಾನು ಪೆನ್ನು ಹಿಡ್ದು ಅಂದ್ರೆ ಐ ಮೀನ್ ಆಡೋ ಆಟೇಲಿ ಕೂಡ ನಾನು ನಾನು ಕೆಲಸನ ಮಾಡ್ಕೊಂಡು ಬಂದೆ ಬೇರೆ ಯಾರು ಫ್ಯಾಮ್ಲಿಗೆ ಆಧಾರ ಸ್ತಂಭ ಇರಲಿಲ್ಲ ನಾನೇ ಬಂದೆ ಕೆಲಸ ಮಾಡ್ಕೊಂಡೆ ಓದ್ಕೊಂಡು ಓದ್ಕೊಂಡು ಬಂದಿದ್ದು ಕೆಲಸ ಮಾಡ್ಕೊಂಡು ಓದ್ಕೊಂಬಂದಿದ್ದೆ ನಾನು ಯಾವತ್ತೂ ನಮ್ಮ ತಂದೆ ತಾಯಿ ಕೂಡ ನನ್ನ ಸಪೋರ್ಟ್ ಬಿಟ್ಟರೆ ಬೇರೆ ಥರ ಮಾಡಿಲ್ಲ ಬಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ಬೇಕಾದ್ರೆ ಫೇಸ್ ಮಾಡಬೇಕು ಅಂತ ಕೆಲಸ ಮಾಡ್ಕೊಂಡೆ ನಾನು ಬಂದೆ ಕೆಲಸ ಮಾಡ್ಕೊಂಡು ಬಂದೆ ಯಾಕೆ ಎಮೋಷನ್ ಅಲ್ಲ ಅದೇ ಅಂತಂದರೆ ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರಪಂಚದಲ್ಲಿ ನಮ್ಮ ಕಾಣೋ ದೇವರಲ್ಲೂ ತಂದೆ ತಾಯಿ ಇವತ್ತು ನಾನು ಕಲ್ತಿದ್ದು ನೋಡಿದ್ದು ಕುಮಾರಸ್ವಾಮಿ ಕಡೆಯಿಂದ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ತಂದೆ ತಾಯಿ ಅವ್ರು ನೋಡ್ದ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಸೊ ಹಾಗೆ ನಾನು ಸಕ್ಸಸ್ ಆಗೋ ಟೈಮಲ್ಲಿ ಸಕ್ಸಸ್ ಆಗಿರೋ ಟೈಮಲ್ಲಿ ತಂದೆ ತಾಯಿ ನನ್ನ ಜೊತೆ ನಿಲ್ಲವಲ್ಲ ಅಂತ ನಮ್ಮ ಸಕ್ಸಸ್ಸನ್ನು ಖಂಡಿತವಾಗಿ ಅದನ್ನು ಎಂಜಾಯ್ ಮಾಡೋರು ಖುಷಿ ಪಡೋರು ಯಾರ ಪ್ರಪಂಚದಲ್ಲಿದ್ದರೆ ಅದು ಎಂಟಿನೋ ಅಲ್ಲ ತಂದೆ ತಾಯಿ ಅಲ್ಲ ಅವರಿಲ್ಲ ಅಂತ ಅಂದ್ಕೊಂಡಾಗುವಂಥ ನೋವು ಇನ್ಯಾವುದೋ ನೋವು ಇಲ್ಲ ಸೊ ಆ ನೋವು ಆ ಸಂಕಟ ಆ ಬೇಸರ ಅದೆಲ್ಲವೂ ಕೂಡ ಇವತ್ತು ನಿಮ್ಮಲ್ಲಿ ಬಂತು ಇವತ್ತೇನಾದ್ರು ನಿಮ್ಮ ತಂದೆ ತಾಯಿ ನಿಮ್ಮ ತಾಯಿ ಚುನಾವಣೆ ಗೆದ್ದ ಮೇಲೆ ಒಂದು ವರ್ಷ ಇರಬೇಕಿತ್ತು ಅಂತ ಒಂದೇ ಒಂದು ವರ್ಷ ಇರ್ಬೇಕಿತ್ತು ತಂದೆ ಈ ಕ್ಷಣದವರೆಗಿದ್ರೆ ಅದ್ರ ಪ್ರಾ ಪ್ರಪಂಚನೇ ಬೇರೆ ಬೇರೆ ಇರ್ತಿತ್ತು ಎಲ್ಲ